हाय फ्रेंड्स, वेलकम और वेलकम बैक टू माय चैनल। नानिम प्रीति अक्षता नन चैनल बी ब्यूटीफुल कन्नड़ आगे वेलकम मारता इदीनी। सो इवत्तिन वीडियो निम्गेला टाइटल नोडी गोत्तागिरबहुदु, याकंद्रे ना लास्ट ओंदु शॉपिंग व्लॉग हाकिदे, ओंदु स्मॉल वीडियो हाकिदे। अदरली नानु शॉपिंग जस्ट शॉपिंग माडोदन्नष्टे हाकिदे, आदरे नानु एनेल्ल शॉपिंग माडिदे अंत निम्गे इवत्तु ई वीडियोदल्लि तिळिसिकोड्तीनि। सो नानु रैंडम आगि तोरिसा होग्तीनि, स्पेसिफाई आगि यावदे इदु ब्रांड ಅಥವಾ ನಾನು ಈ ಸೈಜ್ ತಗೊಂಡೆ, ಇದರ ಮೆಟೀರಿಯಲ್ ಆಗಿದೆ, ಅದರನ್ನೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಲ್ಲ। ಜಸ್ಟ್ ನಾನೇನು ಬೈ ಮಾಡಿದೆ ಅದನ್ನು ನಿಮಗೆ ಜಸ್ಟ್ ನಾನು ಕಂಟಿನ್ಯೂ ಆಗಿ ಒನ್ ಬೈ ಒನ್ ತೋರಿಸೋ ಹೋಗ್ತೀನಿ। ಸೊ ಫಸ್ಟ್ ಡ್ರೆಸ್ ನನ್ನ ಫೇವ್ರೇಟ್ ಡ್ರೆಸ್ ಇದು। ಸೊ ಫಸ್ಟ್ಗೆ ನಾನು ಈ ಬ್ಲ್ಯಾಕ್ ಕಲರ್ ಒಂದು ಜೀನ್ಸ್ ಟಾಪ್ ತಗೊಂಡೆ, ಲೈಕ್ ಈ ರೀತಿ ಲೈಕ್ ಚಿಕನ್ ಕರಿ ವರ್ಕ್ ಥರ ಇದೆ, ಇದು ತುಂಬಾ ಚೆನ್ನಾಗಿದೆ, ಇದು ಪರ್ಫೆಕ್ಟ್ ಫಿಟ್ಟಿಂಗ್ ಅಂತಲೇ ಹೇಳ್ಬೋದು। ಲೈಕ್ ಈ ರೀತಿ ನಿಮಗೆ ಸ್ಲೀವ್ಸ್ ಬರುತ್ತೆ, ನನಗೆ ತುಂಬಾ ಇಷ್ಟ ಆಯಿತು ಈ ಟಾಪ್। ಫಿಟ್ಟಿಂಗ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ। ಸೊ ಇದು ಫಸ್ಟ್ ಟಾಪ್ ನಂದು। ಸೆಕೆಂಡ್, ನಾನೊಂದು ಬೇರೆ ಟಾಪ್ ತಗೊಂಡಿದ್ದೆ ಆ್ಯಕ್ಚುಲಿ ಜೀನ್ಸ್ಗೆ ಗ್ರೀನ್ ಕಲರ್, ನೆಕ್ಸ್ಟ್ ಡೇ ಅದನ್ನು ಎಕ್ಸ್ಚೇಂಜ್ ಮಾಡಿ ನಾನು ಈ ಬ್ರ್ಯಾಂಡಲ್ಲಿ ಈ ರೀತಿ ಒಂದು ಟಾಪ್ ತಗೊಂಡೆ। ಸೊ ಎಲ್ಲೋ ಕಲರಲ್ಲಿ ಈ ರೀತಿ ಪೊಲ್ಕಾ ಡ್ರಾಟ್ ಪ್ರಿಂಟ್ ಇದೆ। ಸೊ ನಿಮಗೆ ಟೈ ಮಾಡೋಕೆ ಈ ರೀತಿ ಒಂದು ಕೊಟ್ಟಿದ್ದಾರೆ, ಹಾಗೆ ಹೀಗೆ ಟೂ ಲೇಯರಲ್ಲಿ ನಿಮಗೆ ಈ ಟಾಪ್ ಸಿಗುತ್ತೆ। ಸೊ ಸೆಕೆಂಡ್ ಟಾಪ್ ಇದು। ತರ್ಡು, ನಾನೊಂದು ಸ್ವೆಟ್ ಶರ್ಟ್ ತಗೊಂಡೆ, ಲೈಕ್ ಈಗ ಅಕ್ಟೋಬರ್ ಎಂಡ್ ಆದಮೇಲೆ ನಿಮಗೆ ಇಲ್ಲಿ ಚಳಿ ಸ್ಟಾರ್ಟ್ ಆಗುತ್ತೆ, ಸೊ ವಿಂಟರ್ ಸ್ಟಾರ್ಟ್ ಆದಾಗ ನನಗೆ ಈ ರೀತಿ ಟೀ ಶರ್ಟ್ಸ್ ತುಂಬಾ ಬೇಕಾಗುತ್ತೆ। ಸೊ ಈ ರೀತಿ ಒಂದು ಸ್ವೆಟ್ ಶರ್ಟ್ ತಗೊಂಡೆ, ಬ್ಯೂಟಿಫುಲ್ ಪಿಂಕ್ ಕಲರಲ್ಲಿ ಇದು ತುಂಬಾ ಚೆನ್ನಾಗಿದೆ। ಇದರಲ್ಲಿ ನಾನು ಮೀಡಿಯಮ್ ಸೈಜ್ ತಗೊಂಡಿದ್ದೇನೆ, ಸೊ ಈ ರೀತಿ ಇದೆ। ಸೊ ನೆಕ್ಸ್ಟ್ ನಾನು ಅಗೇನ್ ಒಂದು ಸಿಂಪಲ್ ಜಸ್ಟ್ ಒಂದು ಟೀ ಶರ್ಟ್ ತಗೊಂಡೆ, 3/4 ಸ್ಲೀವ್ಸಲ್ಲಿ ನಿಮಗೆ ಈ ರೀತಿ ಒಂದು ಟೀ ಶರ್ಟ್ ಇದೆ। ಜಸ್ಟ್ ಏನಿಲ್ಲ, ಪೀಚ್ ಕಲರಲ್ಲಿ ಇದೆ, ಲೈಟ್ ಪೀಚ್ ಕಲರಲ್ಲಿ ಈ ರೀತಿ ಪ್ರಿಂಟ್ ಇದೆ। ಸೊ ಇದು ನಾನು ಆ್ಯಕ್ಚುಲಿ ಏನಂದರೆ, ನಾನು ನನಗೆ ಹಾಗೆ ಲೈಕ್ ಮಗಳಿಗೆ ಏನು ಬೈ ಮಾಡಿದ್ದೇನೋ ಅದರಲ್ಲಿ ಕೆಲವೊಂದು ಐಟಮ್ಸ್ನ ತೋರಿಸ್ತಿದ್ದೇನೆ ನಾನು। ಆ್ಯಕ್ಚುಲಿ ತುಂಬಾ ಬೈ ಮಾಡಿದ್ದೇವೆ ನಾವು, ಮನೆಯವ್ರಿಗಾಗಲಿ ನಮಗಾಗಲಿ ನನ್ನ ಹಸ್ಬೆಂಡಿಗಾಗಲಿ, ಆದರೆ ಎಲ್ಲನೂ ನಾನು ವೀಡಿಯೋ ಮಾಡ್ತಾ ಹೋದರೆ ತುಂಬ ಲಾಂಗ್ ಆಗುತ್ತೆ ವೀಡಿಯೋ, ಅದಕ್ಕೋಸ್ಕರ ರ್ಯಾಂಡಮ್ ಆಗಿ ನಿಮಗೆ ನಾನು ನನಗೆ ಹಾಗೆ ನನ್ನ ಮಗಳಿಗೆ ಬೈ ಮಾಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೇನೆ। ಸೊ ನೆಕ್ಸ್ಟ್ ನಾನೊಂದು ಜೀನ್ಸ್ ತಗೊಂಡೆ, ಇದು ಬ್ಲೂ ಕಲರ್। ಆ್ಯಕ್ಚುಲಿ ನನಗೆ ಇದು ಲೈಟ್ ಬ್ಲೂ ಕಲರ್ ಜೀನ್ಸ್ ಬೇಕಿತ್ತು, ಅದರಲ್ಲಿ ನನಗೆ ಸೈಜ್ ಸಿಗಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಈ ಜೀನ್ಸ್ ತಗೊಂಡೆ। ಇದರ ಫಿಟ್ಟಿಂಗ್ ಕೂಡ ಪರ್ಫೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ। ನಾನು ಇದರಲ್ಲಿ 30 ಸೈಜ್ ತಗೊಂಡೆ, ತುಂಬಾ ಲೈಕ್ ಈ ರೀತಿ ಪ್ಲೇನ್ ಬ್ಲೂ ಕಲರಲ್ಲಿ ಜೀನ್ಸ್ ತಗೊಂಡೆ। ಸೊ ಇದು ನೆಕ್ಸ್ಟ್ ನಾನೊಂದು ಈ ರೀತಿ ಡೈಲಿ ವೇರ್ಗೆ ಕ್ಯಾಪ್ ಪೀಸ್ ತಗೊಂಡೆ, ಸೊ ಈ ಕಲರಲ್ಲಿ। ಸೊ ಸೆಕೆಂಡ್, ಆಮೇಲೆ ಈಗ ನನ್ನ ಮಗಳಲ್ಲಿ ಬರೋದಂದರೆ ಮಗಳಿಗೊಂದು ಈ ರೀತಿ ಜೀನ್ಸ್ ತಗೊಂಡೆ, ಅಗೇನ್ ಬ್ಲೂ ಕಲರ್। ಆ್ಯಕ್ಚುಲಿ ಈ ಬ್ಲೂ ನನಗೆ ಬೇಕಿತ್ತು ಆದರೆ ನಂಗೆ ಸಿಗಲಿಲ್ಲ, ಸೊ ನನ್ನ ಮಗಳಿಗೆ ಈ ರೀತಿ ಬ್ಲೂ ಕಲರ್ ಜೀನ್ಸ್ ತಗೊಂಡೆ ನಾನು। ಸೊ ಸೆಕೆಂಡ್ ಒಂದು ಸೆಟ್ ತಗೊಂಡೆ, ಈ ರೀತಿ ಕ್ಯೂಟ್ ಆಗಿರೋ ನಿಮಗೆ ಲೈಕ್ ಟಾಪ್ ಸಿಗುತ್ತೆ ಇದರಲ್ಲಿ ಪಿಂಕ್ ಕಲರ್, ಅದರ ಬಾಟಮ್ ವೇ ನಿಮಗೆ ಈ ರೀತಿ ಸಿಗುತ್ತೆ। ಸೊ ತುಂಬಾ ಕ್ಯೂಟ್ ಆಗಿದೆ ಫ್ಯಾರ್, ತುಂಬಾ ಚೆನ್ನಾಗಿ ಕಾಣುತ್ತೆ। ಸೊ ನೆಕ್ಸ್ಟ್ ನಾನು ಇದೊಂದು ಬಾತ್ ಟವೆಲ್ ತಗೊಂಡೆ, ಹೋಮ್ ಬ್ಯೂಟಿಫುಲ್ ಅವ್ರದ್ದು। ಆ್ಯಕ್ಚುಲಿ ಅವರ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಕ್ಲೋತಿಂಗಲ್ಲೇ ಆಗಲಿ ಈ ರೀತಿ, ಹಾಗೆ ಕಿಚನ್ ಐಟಮ್ಸೆಲ್ಲ ಆಗಲಿ ತುಂಬಾ ಚೆನ್ನಾಗಿ ಗುಡ್ ಕ್ವಾಲಿಟಿ ಕೊಡ್ತಾರೆ ಇದು। ಸೊ ಈ ರೀತಿ ಪೀಚ್ ಕಲರಲ್ಲಿ ತಗೊಂಡೆ, ಐ ಡೋಂಟ್ ನೋ ವೈ ನನಗೆ ಈಗ ಪೀಚ್ ಕಲರ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಯಾಕಂತ ಗೊತ್ತಿಲ್ಲ, ಎಲ್ಲಿ ಹೋದರೂ ನನಗೆ ಪೀಚ್ ಕಲರ್ಸೇ ಕಣ್ಣಿಗೆ ಪಟ್ಟ ಅಂತ ಬೀಳುತ್ತೆ। ಸೊ ಹೇಗೆ ನಾನು ಈ ಪೀಚ್ ಕಲರಲ್ಲಿ ಬಾತ್ ಟವೆಲ್ ತಗೊಂಡೆ। ನೆಕ್ಸ್ಟ್ ಒಂದು ಕ್ಯೂಟ್ ಆಗಿರೋ ಡೈಲಿ ವೇರ್ ಫ್ರಾಕ್ ತಗೊಂಡೆ ನನ್ನ ಮಗಳಿಗೆ, ತುಂಬಾ ಕ್ಯೂಟ್ ಆಗಿದೆ, ಸೊ ಈ ರೀತಿ ಪಾಕೆಟ್ಸ್ ಎಲ್ಲ ಬಂದು। ಸೊ ನೆಕ್ಸ್ಟ್ ಒಂದು ಈ ರೀತಿ ಸ್ಕರ್ಟ್ ತಗೊಂಡೆ, ಗೇಮ್ 2-3 ಇಯರ್ಸ್ ತಗೊಂಡೆ ನಾನು ಈ ರೀತಿ ಸ್ಕರ್ಟ್, ಅದಕ್ಕೆ ಪ್ಯಾರ್ ಮಾಡಲಿಕ್ಕೆ ನಾನು ಇದೊಂದು ಟೀ ಶರ್ಟ್ ತಗೊಂಡೆ, ಗೇಮ್ ಪಿಂಕ್ ಕಲರ್ ಬ್ಯೂಟಿಫುಲ್ ಪ್ರಿಂಟಲ್ಲಿದೆ ಇದು, ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ।
ಸೊ ಇದು ಸೆಟ್ ಆಗಿಲ್ಲ ಅಂದ್ಕೊಂಡೆ. ಸೊ ಎಗೇನ್ ನಾನು ಹೋಮ್ ಬ್ಯೂಟಿಫುಲ್ ಅವರದು ಕಿಚನ್ ಟವೆಲ್ಸ್ ತಗೊಂಡೆ. 100% ಕಾಟನ್ ಇದೆ ಇದು. ಸೊ ಇದರಲ್ಲಿ ಸೆಟ್ ಆಫ್ ಫೋರ್, ಸೆಟ್ ಆಫ್ ಫೋರ್ಗೆ ಇದು 100 rupees. ತುಂಬಾ ಬೆಸ್ಟ್ ಕ್ವಾಲಿಟಿ, ಹಾಗೆ ಬೆಸ್ಟ್ ರೇಟಲ್ಲಿ ಇದೆ ಹೇಳ್ಬೋದು. ಸೊ ಎಗೇನ್ ಒಂದು ಸಾಕ್ಸ್ ಸೆಟ್ ತಗೊಂಡೆ, ಹಾಗೆ ಒಂದು ಪೊಟ್ಯಾಟೋ ಪೀಲರ್, ಹಾಗೆ ಸೆಟ್ ಆಫ್ ಫೋರ್ ಒಂದು ನಾನು ಬೌಲ್ಸ್ ತಗೊಂಡೆ. ತುಂಬಾ ಚೆನ್ನಾಗಿದೆ ಇದು, ಗ್ರೀನ್ ಕಲರಲ್ಲಿ ಬ್ರೈಟ್ ಆಗಿದೆ, ಹಾಗೆ ಗುಡ್ ಕ್ವಾಲಿಟೀಸ್ ಇದೆ ಇದು. ಸೆಟ್ ಆಫ್ ಫೋರ್ ತಗೊಂಡ್ವಿ ನಾವು. ಪರ್ ಪೀಸಿಗೆ ಇದು 40 rupees ಇದೆ. ಸೊ ಓಕೆ, ಬೆಸ್ಟ್ ಕ್ವಾಲಿಟಿ ಕೊಟ್ಟಿದ್ದಾರೆ ಇದು. ಸೊ ನೆಕ್ಸ್ಟ್ ಒಂದು ಬೆಲ್ಟ್ ತಗೊಂಡೆ ನಾನು. ಸೊ ಇಷ್ಟೆಲ್ಲ ನಾನು ಲೈಕ್ ಮಾಲಲ್ಲಿ ಬೈ ಮಾಡಿದ್ದು. ಸೊ ನೆಕ್ಸ್ಟ್ ನಾವು ಇಲ್ಲೊಂದು ಅದಾಲತ್ ಮಾರ್ಕೆಟ್ ಅಂತ ಒಂದು ಮಾರ್ಕೆಟ್ ಇದೆ. ಸೊ ನಾವು ಅಲ್ಲಿಗೂ ಹೋಗಿದ್ವಿ. ಲೈಕ್ ನಾನು ಸ್ಟ್ರೀಟ್ ಶಾಪಿಂಗ್ ತುಂಬಾ ಕಡಿಮೆ ಮಾಡೋದು, ಆದರೆ ಲೈಕ್ ಬ್ಯಾಗ್ಸ್ ಆಗಲಿ, ಚಪ್ಪಲ್ಸ್ ಆಗಲಿ, ಇಯರಿಂಗ್ಸ್ ಆಗಲಿ, ಅದೆಲ್ಲ ನಾನು ಹೆಚ್ಚಾಗಿ ಅಲ್ಲೇ ನೋಡೋದು. ಯಾಕಂದ್ರೆ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಕೂಡ ಸಿಗುತ್ತೆ, ಹಾಗೆ ಬೆಸ್ಟ್ ಕ್ವಾಲಿಟಿ ಕೂಡ ಸಿಗುತ್ತೆ. ಸೊ ನಾವು ಅಲ್ಲಿ ತುಂಬಾ ಚಪ್ಪಲ್ಸ್ ತಗೊಂಡೆ. ಸೊ ಒಂದು ಸೆಟ್ ನನ್ನ ಮಗಳಿಗೆ ತಗೊಂಡೆ ಈ ರೀತಿದು ಜೂತಿ. ಸೊ ಎಗೇನ್ ಒನ್ ಮೋರ್ ಸೆಟ್ ನಮ್ಮ ಮಗಳಿಗೆ, ತುಂಬಾ ಕ್ಯೂಟ್ ಆಗಿದೆ. ಆ್ಯಕ್ಚುಲಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ ಇದು. ಸೊ ತುಂಬಾ ಕಲೆಕ್ಷನ್ಸ್ ಇದೆ, ಗರ್ಲ್ಸಲ್ಲಿ ಆಗಲಿ ಅಥವಾ ಲೇಡೀಸ್ ಸೆಕ್ಷನ್ ಆಗಲಿ ಅಥವಾ ಮಕ್ಕಳಿಗೆ ಆಗಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ. ಸೊ ಈ ರೀತಿ. ಸೊ ನೆಕ್ಸ್ಟ್ ನೆಕ್ಸ್ಟ್ ನಾನು ನನಗೊಂದು ಸೆಟ್ ಆಫ್ ಜೂತಿ ತಗೊಂಡೆ ಫಾರ್ ಫ್ಯಾನ್ಸಿ ವೇರ್. ಇದನ್ನು ಲೈಕ್ ಯಾವ ಡ್ರೆಸ್ಸಿಗಾಗಲಿ ಸಾರಿ ಜೊತೆನು ನೀವು ಇದನ್ನು ಪ್ಯಾರ್ ಮಾಡ್ಬೋದು. ಜೂತಿ ಕಲೆಕ್ಷನ್ಸ್ ನಿಮಗೆ ಪಂಜಾಬಲ್ಲಿ ತುಂಬಾ ಸಿಗುತ್ತೆ. ನಿಮ್ಗೆ ಗೊತ್ತು ಪಂಜಾಬ್ನವ್ರು ತುಂಬಾ ಜೂತಿಸ್ನ ಪ್ರಿಫರ್ ಮಾಡ್ತಾರೆ. ಸೊ ಇದು ಫ್ಯಾನ್ಸಿಗಾಗಿ ನಾನು ಈಗ ತಗೊಂಡೆ. ಸೊ ನೆಕ್ಸ್ಟ್ ಒಂದು ಸಿಂಪಲ್ ವೇರ್ ಅಂದರೆ ಈ ರೀತಿ ಸಿಂಪಲ್ ಆಗಿರೋ, ಲೈಕ್ ನನಗೇನು ಬೇಡಿತ್ತು ಸ್ಟೋನ್ಸ್ ಆಗಲಿ ಯಾವುದೇ ಲೈಕ್ ಡಿಸೈನ್ಸ್ ಬೇಡಿತ್ತು, ನಾನು ಸಿಂಪಲ್ ಆಗಿ ಅಂದರೆ ನನಗೆ ಇದನ್ನು ಜೀನ್ಸ್ಗೂ ಕೂಡ ವೇರ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಎಗೇನ್ ಒಂದು ಸಿಂಪಲ್ ಆಗಿರೋ ಜೂತಿ ತಗೊಂಡೆ. ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ ಜೂತಿ ಇಲ್ಲಿ. ಸೊ ನೆಕ್ಸ್ಟ್ ಮಾರ್ಕೆಟಿಗೆ ಹೋದ ತಕ್ಷಣ ಇಯರಿಂಗ್ಸ್ ಇರೋದೇ ನಾನು ಹಿಂದೆ ಬರುವಂಥದ್ದಿಲ್ಲ. ಸೊ ಫಸ್ಟಿಗೆ ನಾನು ಈ ರೀತಿ ಒಂದು ಹೂಪ್ ಇಯರಿಂಗ್ಸ್ ತಗೊಂಡೆ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಇದು ಕೂಡ. ಸೊ ನೆಕ್ಸ್ಟ್ ಒಂದು ಕ್ಲಿಪ್ ಸೆಟ್ ಆ್ಯಂಡ್ ಒಂದು ಈ ರೀತಿ ಡಿಸೈನಲ್ಲಿ ಲೈಕ್ ಇದಕ್ಕೆ ಹೇಳ್ತಾರೆ ಗೊತ್ತಾ, ಮೀನಾಕರಿ ವರ್ಕ್ ಅಂತ ಹೇಳ್ತಾರೆ ಈ ವರ್ಕಿಗೆ. ಈ ರೀತಿ ಒಂದು ಜುಮ್ಕ ತಗೊಂಡೆ ನಾನು, ತುಂಬಾ ಚೆನ್ನಾಗಿದೆ. ಹೆವಿ ಕೂಡ ಆಗಿದೆ ಅಷ್ಟು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸಾರಿ ಅನಾರ್ಕಲಿ ಕುರ್ತಾ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಸೊ ಈ ರೀತಿ ತಗೊಂಡೆ. ಆಮೇಲೆ ಒಂದು ಕ್ಲಿಪ್ ತಗೊಂಡೆ ಸೆಟ್, ಹಾಗೆ ಒಂದು ಲೈಕ್ ಇದು ಟ್ರಾವೆಲ್ ಎಲ್ಲ ಮಾಡುವಾಗ ಈ ರೀತಿ ಬ್ಯಾಗ್ಸ್ ತುಂಬಾ ಯೂಸಿಗೆ ಬರುತ್ತೆ. ಸೊ ಹಾಗೆ ನಾನು ಈ ರೀತಿ ಒಂದು ಬ್ಯಾಗ್ ತಗೊಂಡೆ. ಹಾಗೆ ಲಾಸ್ಟ್ ಐಟಮ್ ಅಂದರೆ ನಾನು ಇದನ್ನು ಮಾಲಲ್ಲಿ ತಗೊಂಡೆ. ಸೊ ನಾನು ಈ ರೀತಿ ಒಂದು ಫೋನ್ ಕವರ್ ತಗೊಂಡೆ ಫ್ರೆಂಡ್ಸ್, ತುಂಬಾ ಇಷ್ಟ ಆಯ್ತು ನನಗೆ. ತುಂಬ ಜಾಸ್ತಿ ಫಂಕಿ ಎಲ್ಲ ಬೇಡ ಇತ್ತು ನನಗೆ, ಲೈಕ್ ಸಿಂಪಲ್ ಆಗಿ ಸ್ಟೈಲ್ ಆಗಿ ಕಾಣುವಂಥದ್ದು. ಸೊ ಅದಕ್ಕೋಸ್ಕರ ನಾನು ಇದು ತಗೊಂಡೆ. ಸೊ ಇನ್ನೂ ಇದೆ, ತುಂಬಾ ಕಲೆಕ್ಷನ್ಸ್ ಇತ್ತು, ಆದರೆ ನಾನು ಲೈಕ್ ನಾನು ರ್ಯಾಂಡಮ್ ಆಗಿ ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಎಲ್ಲ ಹೇಳ್ತಾ ಹೋದರೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ದೊಡ್ಡದಾಗುತ್ತೆ ವೀಡಿಯೋ. ಅದಕ್ಕೋಸ್ಕರ ನಾನು ಈಗ ಸ್ಮಾಲ್ ವೀಡಿಯೋ ಮಾಡಿದೆ. ಲೈಕ್ ನಾನು ಶಾಪಿಂಗ್ ಹೋಗಿದ್ದಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದೆ, ನನಗೆ ಇಷ್ಟ ಆಗಿರೋ ಐಟಮ್ಸ್ನೇ ನಾನು ಪರ್ಚೇಸ್ ಮಾಡೋದು ಯಾವಾಗಲೂ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ನಿಮಗೆ ಇವತ್ತಿನ ನನ್ನ ಈ ಶಾಪಿಂಗ್ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನೆಲ್ನ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್.